ನಮಸ್ಕಾರ. ಈ ದಿನ ತುಮಕೂರು ಜಿಲ್ಲೆಯಲ್ಲಿ ಒಂದು ಹೊಸ ಕೋವಿಡ್ 19 ಪ್ರಕರಣ ದಾಖಲಾಗಿರುತ್ತೆ. ಅದನ್ನು ನಾವು P7272 ಹಾಗೇನೆ TMK4242 ಅಂತ ನಾವು ನಮೂದು ಮಾಡಿರ್ತೀವಿ. ಈ ಸದರ ವ್ಯಕ್ತಿಯು 35 ವರ್ಷದ ಪುರುಷ, ಶಿರಾದಲ್ಲಿ ಒಂದು ಸ್ಟೀಲ್ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಈ ವ್ಯಕ್ತಿ ಈ ಹಿಂದೆ 11ನೇ ತಾರೀಕು ನಮ್ಮ ಶಿರಾ ನಗರದಲ್ಲಿ ದಾಖಲಾದಂಥ P6400 ಈ ವ್ಯಕ್ತಿಯ ಪ್ರಥಮ ಹಂತದ ಸಂಪರ್ಕದಲ್ಲಿ ಬಂದಿರ್ತಾರೆ. ಇವರನ್ನು ನಾವು 12ನೇ ತಾರೀಕು ಅವರ ಗಂಟಲ ದ್ರವ ಪರೀಕ್ಷೆಯನ್ನು ಮಾಡಿರ್ತೀವಿ. 15ನೇ ತಾರೀಕು ನಮಗೆ ಈ ವ್ಯಕ್ತಿಯ ಗಂಟಲ ದ್ರವ ಪರೀಕ್ಷೆಯ ಒಂದು ವರದಿ ಬಂದಿರ್ತದೆ. ಅವರನ್ನು ನಾವು ಈಗ ಜಿಲ್ಲಾಸ್ಪತ್ರೆ ತುಮಕೂರಿನಲ್ಲಿ ಐಸೋಲೇಷನ್ ವಾರ್ಡಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿದ್ದೇವೆ. ಈ ವ್ಯಕ್ತಿಯು ಒಬ್ಬಂಟಿಯಾಗಿ ಕಚೇರಿ ಮಹಲದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ವ್ಯಕ್ತಿಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಾರು 14 ಮಂದಿಯನ್ನು ನಾವು ಪ್ರೈಮರಿ ಅಂದರೆ ಪ್ರಥಮ ಹಂತದ ಸೋಂಕಿತರು ಅಂತ ಕಾಂಟ್ಯಾಕ್ಟಲ್ಲಿದ್ದರು ಅಂತ ನಾವು ನಮೂದು ಮಾಡಿ ಅವರಿಗೆ ಹೋಮ್ ಕ್ವಾರಂಟೈನಲ್ಲಿಟ್ಟು ಅವರ ಗಂಟಲು ದ್ರವ ಪರೀಕ್ಷೆಯನ್ನು ನಾವು ತೆಗೆದಿದ್ದೇವೆ. ಹಾಗೆ ದ್ವಿತೀಯ ಹಂತದ ಸಂಪರ್ಕದ ವ್ಯಕ್ತಿಗಳನ್ನು ಕೂಡ ನಾವು ಪತ್ತೆ ಹಚ್ಚುವ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಈ ವ್ಯಕ್ತಿ ವಾಸ ಆಗಿರತಕ್ಕಂಥ ಕಚೇರಿ ಮಹಲವನ್ನು ನಾವು ಕಂಟೈನ್ಮೆಂಟ್ ಝೋನ್ ಅಂತ ನಾವು ಘೋಷಣೆ ಮಾಡಿ ಮುಂದಿನ ಕ್ರಮವನ್ನು ನಾವು ವಹಿಸಿದ್ದೇವೆ. ಈ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ಉಸಿರಾಟದ ತೊಂದರೆ ಇರೋದಿಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಥ್ಯಾಂಕ್ ಯು.